ಕೈಗಳನ್ನು ಹಣ್ಣಾಗಿಸಲು ಬಳಸುವ ಅನಿಲ ಯಾವುದು? ಸರಿಯಾದ ಉತ್ತರ ಎಥಿಲಿನ್. ಕಾಯಿಗಳನ್ನು ಹಣ್ಣಾಗಿಸಲು ಬಳಸುವ ಅನಿಲ ಎಥಿಲಿನ್. ಕಾಯಿಗಳು ಮರದಲ್ಲಿದ್ದರೆ ತಾವಾಗಿಯೇ ಹಣ್ಣು ಆಗುತ್ತವೆ. ಇದು ಪ್ರಕೃತಿ ಸಹಜ ನಿಯಮ. ಆದರೆ ದೂರದ ತೋಟದಿಂದ ಗ್ರಾಹಕರಿಗೆ ಹಣ್ಣು ತಲುಪಿಸುವ ಪ್ರಯತ್ನ ಮಾಡಿದರೆ ಈ ಹಣ್ಣು ಮಾರ್ಗ ಮಧ್ಯದಲ್ಲೇ ಕೊಳೆತು ಹೋಗುತ್ತದೆ. ಆದ್ದರಿಂದ ಚೆನ್ನಾಗಿ ಮಾಗಿದ ಕಾಯಿ ಕುಯ್ದು ಅದನ್ನು ಮಾರುಕಟ್ಟೆಯ ಗೋಡೌನ್ಗೆ ಕಳುಹಿಸಿ ನಂತರ ಕೃತಕವಾಗಿ ಹಣ್ಣು ಮಾಡುವ ಪದ್ಧತಿ ರೂಢಿಯಲ್ಲಿದೆ. ಮರದಲ್ಲಿರುವ ಕಾಯಿಗಳನ್ನು ಹಣ್ಣಾಗಿಸಲು ಮರವು ಎಥಿಲಿನ್ ಬಿಡುಗಡೆ ಮಾಡುತ್ತದೆ. ಇದೇ ಕಾರ್ಯವನ್ನು ಕೃತಕವಾಗಿ ಮಾಡಲಾಗುತ್ತದೆ. ಕಾಯಿಗಳನ್ನು ಒಂದು ಕೋಣೆಯಲ್ಲಿ ಹಾಕಿ ಎಥಿಲಿನ್ ಅನಿಲವನ್ನು ಆ ಕೋಣೆಯಲ್ಲಿ ಸೇರಿಸಿದಾಗ 24 ಗಂಟೆಗಳಲ್ಲಿ ಆ ಕಾಯಿಗಳು ಹಣ್ಣು ಆಗುತ್ತವೆ. ಹಣ್ಣುಗಳನ್ನು ಬೇರೆ ದೇಶಕ್ಕೆ ರಫ್ತು ಮಾಡುವಾಗ ಈ ಪದ್ಧತಿಯು ಬಹಳ ಸಹಾಯಕಾರಿಯಾಗಿದೆ. ಈ ರೀತಿ ಕೃತಕವಾಗಿ ಕಾಯಿಗಳನ್ನು ಹಣ್ಣು ಮಾಡುವ ಪದ್ಧತಿಯು ಬಹಳ ಹಿಂದಿನ ಕಾಲದಿಂದಲೂ ಇದೆ. ಈಜಿಪ್ಟ್ ಜನರು ಕಾಯಿಗಳನ್ನು ಕತ್ತರಿಸಿ ಅವುಗಳನ್ನು ಹಣ್ಣು ಮಾಡುತ್ತಿದ್ದರು. ಚೀನಾ ದೇಶದವರು ಒಂದು ಕೋಣೆಯಲ್ಲಿ ಕಾಯಿಗಳನ್ನು ಹಾಕಿ ಧೂಪದ ಸಹಾಯದಿಂದ ಅವುಗಳನ್ನು ಹಣ್ಣಾಗಿಸುತ್ತಿದ್ದರು. ಆದರೆ ಯಾವುದೇ ಹಣ್ಣಿರಲಿ, ಕೃತಕವಾಗಿ ಹಣ್ಣು ಮಾಡದೆ ಅದು ಮರದಲ್ಲಿಯೇ ಮಾಗಿ ಹಣ್ಣಾದರೆ ಅದರ ರುಚಿ ಉತ್ತಮವಾಗಿರುತ್ತದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.